ಪ್ರಿಯ ವೀಕ್ಷಕರೇ, ಈಸೂರು ಇತಿಹಾಸದ ನಾಲ್ಕನೇ ಭಾಗಕ್ಕೆ ನಾವೀಗ ಬಂದು ತಲುಪಿದ್ದೇವೆ. ಈ ಇತಿಹಾಸದ ವಿವರ ನೀಡುತ್ತಿರುವಂತಹ ಶಿವಣ್ಣರವರು ನಮ್ಮ ಜೊತೆಗಿದ್ದಾರೆ. ಶಿವಣ್ಣರವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ. ನನ್ನ ಮತ್ತೊಂದು ಪ್ರಶ್ನೆ ಶಿವಣ್ಣ ನಿಮಗೆ, 1942 ರಿಂದ 1947 ರವರೆಗೆ, ಯಾಕಂತ ಹೇಳಿದ್ರೆ 1942 ರಲ್ಲಿ ತಾವು ಸ್ವತಂತ್ರ ಗ್ರಾಮ ಅಂತ ಘೋಷಣೆ ಮಾಡಿಕೊಂಡ್ರಿ. ಈ ಘೋಷಣೆ ಮಾಡಿದ ನಂತರ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲು 1947ರ ಸಮಯ ತಗಲ್ತು. ಅಲ್ಲಿಯವರೆಗೆ ಈ ಗ್ರಾಮದ ಜನಜೀವನ ಹೇಗಿತ್ತು, ಇಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಮೂಲ ಪ್ರಶ್ನೆ ನಮ್ದು. ಈಗ ಸ್ವತಂತ್ರ ಪಡೆದು ಅಂತ ಘೋಷಣೆ ಆಯ್ತು. ಅದರಲ್ಲಿ ಮುದುಕರು ಮುಳ್ರು ಉಳಿದಿದ್ರು, ದುಡಿಯರಿದ್ದಿಲ್ಲ, ಅವ್ರಿಗೆ ಅನ್ನ ಹಾಕೋದಿದ್ದಿಲ್ಲ, ಮನೆಯಾಗಿದ್ದುದೆಲ್ಲ ಬ್ರಿಟಿಷರು ಲೂಟಿ ಹೊಡೆದ್ಬಿಟ್ರು. ರಾತ್ರಿ ಈ ಕಾಡಿಗೆ ಹೋದ್ರಲ್ಲ, ಇವ್ರು 5 ವರ್ಷನೂ ಅಲ್ಲಿ ಕಾಡಲ್ಲೇ ಇದ್ರು. ಆ ಕಾಡಿನೊಳಗನೆ ಯಾವಾಗ ಕಾಡಪ್ಪಡ್ರು ಹೆಸರಿ ಮಗೆ ಶಿಕಾರಿಪುರದವ್ರೊಬ್ರು ಪರಮೇಶಪ್ಪ ಅನ್ನೋರಿದ್ರು, ನಮ್ಮೂರು ಹಳ್ಳಿಯರವರು. ಅವರಿಂದನ ಜೀವ ಬೆದರಿಕೆ ಹಾಕಿ ಬ್ರಿಟಿಷರು, ಇಲ್ಲ ಕಾಡಿಗೆ ಹೋದ ಜನ ಎಲ್ಲ ಊರು ಸೇರ್ಬೇಕು ಅಂತ ಕಾಡಪ್ಪಡ್ರು ಹೇಳ್ಯಾರೆ ಅಂತ ಒಂದು ಸುಳ್ಳು ಮಾಹಿತಿ ಕೊಟ್ರು. ಸುಳ್ಳು ಮಾಹಿತಿ ಕೊಡತ್ತು ಕಾಡ್ನಾಗಿದ್ ಜನೆಲ್ಲ ಊರ್ ಬಂದು ಸೇರಿದ್ರಲ್ರಿ, ಹಂಗ ಬಂದ್ ಬಂದ್ರ ಅರೆಸ್ಟ್ ಮಾಡಿ 41 ಜನ ಜೈಲಿಗೆ ಕಳಿಸ್ಬಿಟ್ರು. 41 ಜನ ಈ ಕಾಡ್ನಾಗ, 41 ಜನ ಕಾಡಲ್ಲಿ ಇದ್ರ ಊರಲ್ಲಿ ಇದ್ರ? ಅವ್ರು ಕಾಡ್ನಾಗ ಇದ್ದರು. ಈ ಬ್ರಿಟಿಷರು ಕಾಡಿಗೆ ಹೋಗಿ ಅರೆಸ್ಟ್ ಮಾಡಿದ್ರು? ಇಲ್ಲ, ಈ ಕಾಡಪ್ಪವ್ರ ಮಾತು ಹೇಳಿದ್ರು ಅಂತನ ಶಿಕಾರಿಪುರ ಊರಿಗೆ ವಾಪಸ್ ಬರ್ರಿ ಅಂತ ಸುಳ್ಳು ಸುದ್ದಿ ಹಚ್ಚಿದ್ರು. ನಮ್ ಈಸೂರು ಅಳಿಯವ ಶಿಕಾರಿಪುರದವರು, ಈಸೂರು ಇಲ್ಲೇ ಉಜ್ಜಳ್ಳಿಯರ ಮನೆ ಮದುವೆ ಆಗಿದ್ರು. ಅವ್ರಿಗೆ ಬೆದರಿಕೆ ಹಾಕಿ ಹಿಂಗೆ ಕಾಡಪ್ಪೋರು ಹೇಳ್ಯಾರೆ, ಕಾಡಿಗೆ ಹೋದ ಜನ ಊರ್ ಬಂದು ಊರಿಗೆ ಬರ್ಬೋದಂತೆ, ಸ್ವತಂತ್ರ ಘೋಷಣೆ ಆಗ್ಬಿಟ್ಟಿದೆ, ಬ್ರಿಟಿಷರು ಏನು ತೊಂದರೆ ಕೊಡಂಗಲ್ಲ ಅಂತ ಊರ್ ಸೇರಿ ಅಂತ ಬಂದ ಅವನು ವದಂತಿ ಕೊಟ್ಬಿಟ್ಲೆ. ಇಲ್ಲೇ ಜನ ಹೋದ್ರು ಕಾಡಿಗೆ. ಈಗ ಯುವಕರು ಇರ್ತಲ್ಲ, ಏನ್ ಹೆದ್ರ ಬಾರ ಮರ ಊರಿಗೆ, ನಮ್ದೆಲ್ಲ ಸ್ವತಂತ್ರ ಆಗ್ಬಿಟ್ಟಿದೆ ಈ ತರ ಹೇಳಿದಾರೆ ಅನ್ವಾಗ ನಮ್ಗೆ ಯಾಕೆ ಅನ್ನೋ ಒಂದು ಅನ್ಸಿಕೆ ಮ್ಯಾಗ ಈ ಸುಳ್ಳು ಮಾಹಿತಿ ಇದು. ಒಟ್ಟರು ಒಮ್ಮರೆ ಬಂದಲ್ರಿ ಊರಿಗೆ, ಅವ್ರಿಗೂ ಧೈರ್ಯ ಸಾಲದು, ಇದು ಸುಳ್ಳು ವದಂತಿ. ಇಷ್ಟು ಸುಮಾರಕ್ಕೆ ನಾವು ಒಬ್ಬ ತಹಸೀಲ್ದಾರ ಸಬ್ ಇನ್ಸ್ಪೆಕ್ಟರ್ ಸರ್ಕಾರಿ ಬ್ರಿಟಿಷರ ನೌಕರದಾರನ ನಾವು ಬಂದು ಬಂದಿದ್ದೀವಿ, ಇದು ಸುಳ್ಳು ವದಂತಿ ಅಂತಾನೆ. ಒಬ್ಬೊಬ್ರೆ ಎಷ್ಟು ಜನ ಇದು ಅಂದಾಜ್ ಕಾಡಲ್ಲಿ ಟೋಟಲ್? ಅವತ್ತಿನ ಟೈಮ್ ನಾಗ ಎಷ್ಟು ಇಲ್ಲಿ ಮನೆಗಳಿದ್ವು, ಪ್ರತಿಯೊಂದು ಮನೆಯವರು ಮುದುಕರು ಮುಡ್ರು ಬಿಟ್ಟು ಎಷ್ಟು ಮನೆ ಇದ್ವು ಅವತ್ತಿನ ಇದ್ರಾಗ? ಒಂದು ಈಗ 1300 ಮನೆ ಐತಿ, ಈಗ ಅವತ್ತಿನ ಇದ್ರಾಗ ಒಂದು 700-800 ಮನೆ ಇರ್ಬೋದು. 700 ಮನೆ, ಮನೆಗೆ 2 ಜನ ಅಂತ ಹೇಳಿದ್ರು 1400 ಜನ ಮುದುಕ ಮುಡ್ರು ಬಿಟ್ಟು ಯಾರು ಇಲ್ರಿ ಸರ್. ಆ ಲೆಕ್ಕಾಚಾರದಲ್ಲಿ 800-900 ಜನ ಕಾಡು ಸೇರಿದ್ರು. ಎಲ್ಲ ಬಚಿ ಮಟ್ಟಿ ತುಂಬಾ ಕಷ್ಟಪಟ್ಟಿರ್ಬೋದು. 700 ಜನರ ಜೀವನ ಕಾಡೊಳಗೆ ಕಳಿಬೇಕು ಅಂದಾಗ ಆ ಸಂದರ್ಭದಲ್ಲಿ ಪಟ್ಟಂತ ಕಷ್ಟ ತುಂಬಾ ಘೋರವಾಗೇ ಇರುತ್ತೆ. ಘೋರ ಕಷ್ಟ. ಪರಸ್ಥಾಳದವ್ರು ಅವ್ರಿಗೆ ಸಪೋರ್ಟ್ ಮಾಡಿ ಅನ್ನ ನೀರು ಕೊಡಲಿದ್ರು, ಇವರು ಅಲ್ಲೇ ಸಾಯ್ತಿದ್ರು. ಜೈಲಿನಾಗಿರೋರಿಗಾರ ಅನ್ನ ನೀರು ಸಿಕ್ತಿತ್ತು, ರಾಗಿ ಬೀಸ ಆದ್ರೂ ಅನ್ನ ತಿನ್ಬೋದಿತ್ತು. ಇವ್ರು ಕಾಡಿನಾಗೆ ಚಳಿಯಾಗೆ ಮಳೆಯಾಗೆ ಗಾಳಿಯಾಗೆ ಇವ್ರ ಜೀವನನೇ ಬೆಂದು ಹೋಗ್ಬಿಟ್ಟೈತೆ. ಈ ಘೋಷಣೆಗೆ ಈಸೂರಿನ ಗ್ರಾಮ ಎಷ್ಟು ಪ್ರಮುಖ ಪಾತ್ರ ವಹಿಸತ್ತೋ ಅಷ್ಟೇ ಅಕ್ಕಪಕ್ಕದ ಹಳ್ಳಿನೂ ಅಷ್ಟೇ ಪಾತ್ರ ವಹಿಸುತ್ತೆ. ಹೌದೌದು ಸರ್, ಬೇರೆ ತರದಿಂದ ಸಪೋರ್ಟ್ ಮಾಡಿ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸ್ಯಾರೆ, ಬೇರೆ ಗ್ರಾಮದವರು ಸಹಿತ ಬಂದು, ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಈ ತರ ಕಷ್ಟಪಟ್ಕೊಂಡು 1947ವರೆಗೆ ಸ್ವತಂತ್ರ ಬರೋ ತನಕ ಅವ್ರು ಕಾಡಲ್ಲೇ ಕಾದಿದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮಕ್ಕಾಗ್ಲಿ ನಿಮ್ಮ ಹೋರಾಟಕ್ಕೆ ಯಾವ ಸಂಸ್ಥಾನಗಳು ನಿಮಗೆ ಸಹಕಾರ ಕೊಟ್ಟವು? ಮೈಸೂರು ಮಹಾರಾಜರು ಒಂದು, ಅವ್ರ ಮಗಳು ಗಾಯತ್ರಿ ದೇವಿ ಹುಟ್ಟಿದ್ಲು ಅಂತ ಏನ್ ಗಲ್ಲು 6 ಜನ ಉಳಿಸಿದ್ದು ಬಿಟ್ರೆ ಮತ್ತಿನ್ನೇನು ಅವ್ರು ಯಾವ್ದೋ ಒಂದು ಅನ್ನ ನೀರು ದುಡ್ಡು ಕಾಸಿನ ಸಪೋರ್ಟ್ ಏನ್ ಮಾಡಿಲ್ಲ. ಬ್ರಿಟಿಷರ ವಿರುದ್ಧ ಬಂದು ಯಾವ ಸಂಸ್ಥಾನನು ಇಲ್ಲಿ ಹೋರಾಟಕ್ಕೆ ನಿಲ್ಲಿಲ್ಲ. ಈಸೂರು ಗ್ರಾಮದ ಗ್ರಾಮಸ್ಥರ ಹೋರಾಟವೇ ಅದಕ್ಕೆ ಮೂಲ ಹೋರಾಟ. ಹೋರಾಟ ಸತ್ಯವಾಗಿ ನಡೆದ್ರೆ ಊರರದೇ ಹೋರಾಟ. ಯಾವ ಸಂಸ್ಥಾನಗಳು ಯಾವ ತರದಿಂದ ಇವ್ರಿಗೆ ಸಹಕಾರ ಕೊಟ್ಟಿಲ್ಲ. ಈಸೂರು ದಂಗೆ ಅಂತಾರಲ್ಲ, ಯಾವ ತರ ದಂಗೆ ಮಾಡಿದ್ರು? ಇದು ಅವ್ರಿಗೆ ಗೋಲಿ ಫೈರ್ ಮಾಡಿದ್ದೆ ಇದು ಈಸೂರು ದಂಗೆ. ಅದನ್ನ ಒಂದು ಬಿಟ್ರೆ ನಮ್ಮಲ್ಲಿ ಯಾವ್ದು ಹೊಡೆದಾಟ ಬಡದಾಟದಿಂದ ಸ್ವತಂತ್ರ ತಂದಿಲ್ಲ, ಹಿಂಸೆ ಕೊಟ್ಟಿಲ್ಲ, ಅಹಿಂಸೆಯಿಂದನೇ ಸ್ವತಂತ್ರ ಪಡೆದಿದ್ದಾರೆ. ಅವ್ರೇನು ಗುಂಡೇಟು ಹೊಡೆದಲ್ಲ ಕೆಂಚೇಗೌಡ ಅನ್ನೋ ಸಬ್ ಇನ್ಸ್ಪೆಕ್ಟರ್, ಅದು ಒಂದು ತಪ್ಪು ಮಾಡಿದ್ದು ಬಿಟ್ರೆ ನಮ್ಗೆ ಇಡೀ ಈಸೂರಿನ ಹೋರಾಟಗಾರರು ಸುತ್ತಮುತ್ತ. ನೀವು ಸಹ ಸ್ವತಂತ್ರ ಹೋರಾಟದಲ್ಲಿ ಅಹಿಂಸೆ ಅಹಿಂಸಾವಾದದ ಸ್ವತಂತ್ರ ಹೋರಾಟನೇ ಮಾಡಿದ್ದೀರಿ. ಹೌದ್ರಿ, ಯಾರಿಗೆ ಹಿಂಸೆ ಕೊಡದಂಗ ಸ್ವತಂತ್ರ ಪಡೆದಿರೋದು, ಅವ್ರು ಹಿಂಸೆ ಕೊಟ್ರು. ಅಲ್ಲ, ಭಾರತದ ಸ್ವತಂತ್ರದಲ್ಲಿ 2 ಮುಖ ಇದೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಭಗತ್ ಸಿಂಗ್ ಅವರಾಗಿರ್ಬೋದು, ಈ ತರದ
ಹೋರಾಟ ಮಾಡಿ ಸ್ವತಂತ್ರ ಪಡೆಯೋದೊಂದು ಭಾಗ ಆಗಿದ್ರೆ, ಗಾಂಧೀಜಿಗಳಾಗಿರ್ಬೋದು, ಆಜಾದ್ ಅವರಾಗಿರ್ಬೋದು, ಈ ತರ ಹೋರಾಟ ಮಾಡಿ ಸ್ವತಂತ್ರ ಪಡೆದಿದ್ದು ಇದೆ. ಹಿಂಸಾವಾದದ ಹೋರಾಟ ಒಂದ್ ಕಡೆ ಆದ್ರೆ ಅಹಿಂಸಾವಾದದ ಹೋರಾಟ ನಡೆದಿದೆ. ನಿಮ್ದು ಗೋಲಿ ಫೈರ್ ಒಂದು ಹಿಂಸಾವಾದದ್ದಾದ್ರೆ ಗ್ರಾಮದ ಅನೇಕರು ಅಹಿಂಸೆಯಲ್ಲಿ ಸಹ ಹೋರಾಟ ಮಾಡಿದ್ದಾರೆ ಅನ್ನೋದು ನಿಮ್ದು ವಾದ. ಹೌದು ಸರ್, ಯಾರಿಗೂ ಹಿಂಸೆಯನ್ನು ಕೊಡದೆ ಸ್ವತಂತ್ರ ಪಡೆದಂತ ಊರು ಈಸು. ಭಾರತ ದೇಶ 1947 August 15 ತಾರೀಕು ಸ್ವತಂತ್ರ ಭಾರತ ಆಗತ್ತೆ. ಈ ಸ್ವತಂತ್ರ ಭಾರತದ ಸನ್ನಿವೇಶ ಮತ್ತು ನಿಮ್ಮ ಸಂಭ್ರಮ ಸಡಗರ ನಿಮ್ಮ ಊರಿನಲ್ಲಿ ಯಾವ ತರದಲ್ಲಿತ್ತು ಅಂತ ನಮ್ಮ ಪ್ರಶ್ನೆ. August 15, 1947 ಮಧ್ಯರಾತ್ರಿ ಸ್ವತಂತ್ರ ಬಂತಲ್ಲ ಸರ್, ಅವತ್ತು ಮುಂಜಾನೆ ಇಡೀ ಊರೇ ಹಾಗೆ ಮಾಯನ ತೋರಣ ಬಾಳೆ ಕಂಬಗಳಿಂದ ಸಿಂಗಾರ ಮಾಡಿ ಊರನ್ನೇ ಒಂದು ಹಬ್ಬ ಮಾಡಿ ಸ್ವತಂತ್ರ ಚಳವಳಿಯಲ್ಲಿ ಎಷ್ಟು ಹುಮ್ಮಸ್ಸಿತ್ತು. ಸ್ವತಂತ್ರ ಭಾರತದಲ್ಲಿ ಹಾರಿದಾಗೂ 42 ಹಾರಿದಾಗ ಎಷ್ಟು ಖುಷಿ ಇತ್ತು, 47 ಸ್ವತಂತ್ರ ಬಾವುಟ ಹಾರಿದಾಗೂ ಅಷ್ಟೇ ಹುಮ್ಮಸ್ಸಿನಿಂದ ಸ್ವಾತಂತ್ರ್ಯ ಹಬ್ಬವನ್ನೇ ಆಚರಿಸಿ. 42 ನೀವು ಸ್ವತಂತ್ರ ಘೋಷಣೆ ಮಾಡ್ಕೊಳ್ಳಕ್ಕೆ ಈ ಭಾರತ ದೇಶದ ಬಾವುಟನೇ ಹಾರಿಸಿ ಘೋಷಣೆ ಮಾಡಿದ್ರ? ದೇವಸ್ಥಾನ ಇದ್ರಿ ಸ್ವತಂತ್ರ ಬಾವುಟ ಹಾರಿಸಿದ್ ನಿಮ್ದು ಊರಿಂದ ಯಾವ್ದು ಬೇರೆ ಬಾವುಟ ಅಂತ ಮಾಡಿಲ್ಲ. ಸ್ವತಂತ್ರ ಭಾರತೀಯರ ಸ್ವತಂತ್ರ ಗ್ರಾಮ ಸ್ವತಂತ್ರ ಬಾವುಟ ಅದನ್ನ ಹಾರಿಸಿದ್ದನ್ನ ಇಳಿಸಕ್ಕೂ ಬಿಡ್ಲಿಲ್ಲ ಅವ್ರನ್ನ ಬ್ರಿಟಿಷರ್ನ. 47 ದೇಶಕ್ಕೆ ಸ್ವತಂತ್ರ ಬರುವ ಪೂರ್ವಕ್ಕೂ ಮುಟ್ಟನು ನಮ್ದು ಭಾರತೀಯ ಸ್ವತಂತ್ರ ಬಾವುಟ ಇಳಿಸಕ್ಕೆ. August 15 ಯಾವ ತರ ಸಂಭ್ರಮ ಮಾಡಿದ್ರಿ? ಇಡೀ ಈಗೆಲ್ಲ ಮಾರಿ ಹಬ್ಬ ಹಟ್ಟಿ ಹಬ್ಬ ಮಾಡ್ತಾರಲ್ಲ, ಅದಕ್ಕಿಂತ ಖುಷಿಯಾಗಿ ಇಡೀ ಈಸೂರು ಅಲ್ಲ ನಮ್ಮ ಸ್ವತಂತ್ರ ಒಳಗೆ ಗಾಮ ಇರ್ಬೋದು, ಈಸೂರು ಇರ್ಬೋದು, ಸಾಲೂರು ಇರ್ಬೋದು, ಚಿಕ್ಕಾಪುರ ಇರ್ಬೋದು, ಜುಗಳ್ಳಿ ಇರ್ಬೋದು, ಇವರು ಅನ್ನ ನೀರನ್ನು ಕೊಟ್ಟು ನಮ್ಮ ಈ ಕಾಡಿಗೆ ಹೋಗಿದ್ರಲ್ಲ ಅವರು ಅವಾಗ್ಲೇ ಬಂದಿದ್ದ. ಅವಾಗ ಒಬ್ಬೊಬ್ರೆ ಅವರ ಸಂಭ್ರಮ ಹೇಗಿತ್ತಿರ್ಬೋದು? ಅದೇ ಸರ್, ಹಟ್ಟಿ ಹಬ್ಬ ಮಾರಿ ಹಬ್ಬ ಮಾಡಿದ ಜನ ಎಷ್ಟು ಖುಷಿಯಾಗಿ ಇರುತ್ತಾರೋ ಆತರ ಊರಲ್ಲಿ ಮಾಯಿನ ತೋರಣ ಬಾಳೆ ಕಂಬ ಸಿಂಗಾರ ಮಾಡಿ ಎಲ್ಲಿ ಹಬ್ಬ ಹುಣಿಗಳನ್ನ ಎಷ್ಟು ಚಂದ ಮಾಡ್ತಾವೋ ಅದಕ್ಕಿಂತ ಹೆಚ್ಚಿಗೆ ಖುಷಿ ಪಟ್ಟಿದ್ದಾರೆ ಜನ. ಶಿವಣ್ಣ, ಈಗ ಬ್ರಿಟಿಷ್ ಕ್ಯಾಂಪ್ ಅಂತ ಹಾಕಿದ್ರು, ಈ ಸ್ವತಂತ್ರ ಘೋಷಣೆ ಆಯ್ತು, ಸ್ವತಂತ್ರ ಭಾರತನೂ ಆಯ್ತು, ಈಗೆಲ್ಲ ಕಾಡಲ್ಲಿ ಹೋದ್ರೆಲ್ಲ ಬಂದ್ರು, ಈ ಕ್ಯಾಂಪ್ ಅಲ್ಲಿ ಇದ್ದಂತ ಬ್ರಿಟಿಷರು ಇಲ್ಲೇ ಉಳ್ಕೊಂಡ್ರ ಅಥವಾ ಈ ಊರು ಬಿಟ್ಟು ನೀವು ಓಡಿಸಿದ್ರ, ಇಲ್ಲ ಅದ್ರೊಳಗೆ ಯಾರಾದ್ರು ಕುಟುಂಬದವರು ಬ್ರಿಟಿಷರ ಸಹಕಾರ ಕೊಟ್ಟಂತ ಯಾರಾದ್ರು ಇಲ್ಲಿ ಉಳ್ಕೊಂಡ್ರ? ಇಲ್ಲಿ ಅವ್ರಿಗೆ ಬ್ರಿಟಿಷರಿಗೆ ಯಾರು ಸಹಕಾರ ಕೊಡ್ಲಿಲ್ಲ. ಈ ಮೈಸೂರು ಮಹಾರಾಜರಿಗೆ ಹೆಣ್ಮಗು ಹುಡ್ತು ಅಂತ ಏನು 5 ಜನಕ್ಕೆ ಗಲ್ಲು ತಪ್ಪಿಸಿದ್ರಲ್ಲ, ಆಮೇಲೆ ಏನ್ ಹೇಳಿದ್ರು ಮೈಸೂರು ಮಹಾರಾಜರು, ಸಾಕು ನೀವು ಇಲ್ಲಿಂದ ಈಸೂರನ್ನು ಬಿಟ್ಟು ತೊಲಗ್ರಿ, ಈಸೂರು ದೆಂಗೆ ಇದ್ರಿ ಮತ್ತೆ ಏನು ಮಾಡಕ್ಕಾಗಲ್ಲ, ನೀವು ಇನ್ನು ಹೋಗ್ರಿ, ಈ ಗಲ್ಲು 41 ಜನಕ್ಕೆ ಜೀವಾವಧಿ ಶಿಕ್ಷೆ ಆಗೈತಿ, 11 ಜನಕ್ಕೆ ಗಲ್ಲು ಶಿಕ್ಷೆ ಆಗಿ ಅದ್ರಾಗ 5 ಜನಕ್ಕೆ ಆಲೆ ಗಲ್ಲು ಆಗ್ಬಿಟ್ಟೈತಿ, ಇನ್ನು ನೀವು ಈಸೂರಾಗಿ ಇರಬಾರ್ದು ಹೋಗ್ರಿ ಅಂತ ಮೈಸೂರು ಮಹಾರಾಜರು ವದಂತಿಯನ್ನ ಬ್ರಿಟಿಷರಿಗೆ ಒದಗಿಸಿದ್ರು. ಆವಾಗ ಅವ್ರಿ ಬ್ರಿಟಿಷರು ಏನ್ ಕೇಳಿದ್ದಾರೆ, ನಾವು ಹೋಗ್ತೇವಿ ಹೋಗಲ್ಲ ಅಂತ ಏನ್ ಹೇಳಲ್ಲ, ನಮಗೆ ಯಾವ ದೇಶನೂ ಬೇಡ, ಯಾವ ಊರು ಬೇಡ, ಈಸೂರನ್ನ ನಮ್ಮ ಬ್ರಿಟಿಷರಿಗೆ ದತ್ತಿ ಕೊಡಿ ಅಂತ ಕೇಳ್ಯಾರ. ಈ ಊರಿಗೆ ದತ್ತು ಕೇಳಿದ್ರು, ದತ್ತು ಕೇಳ್ಯಾರ, ಯಾಕಂದ್ರೆ ಇಲ್ಲಿ ಸಂಪತ್ತು ಭರಿತವಾಗಿತ್ತು ಊರು, ನಮ್ಮಲ್ಲಿ ಸೇರಿನಲ್ಲಿ ಹೇಳ್ತಿದ್ರು ಅಂತ ವಜ್ರ ವೈದ್ಯರುಗಳನ್ನ. ಸ್ವತಂತ್ರ ಘೋಷಣೆ ಆದ ಮೇಲೆ ಈ ಊರು ದತ್ತು ಕೇಳಿದ್ರು ಅವರು, ಕೇಳಿದ್ರು. ಅವಾಗ ಮೈಸೂರು ಮಹಾರಾಜರು ಅವರು ದೇಶ ಪ್ರೇಮಿಗಳು, ದೇಶ ಭಕ್ತರು, ಯೇಸೂರಾರು ಕೊಟ್ಟೇನು ಈಸೂರನ್ನು ಕೊಡುವುದಿಲ್ಲ, ನೀವು ಇಲ್ಲಿಂದ ನಮ್ಮ ಈಸೂರು ಗ್ರಾಮಕ್ಕೆ ಕಾಲಿಡದಂಗೆ ಬಿಟ್ಟು ಸೀದಾ ನಿಮ್ಮ ಬ್ರಿಟಿಷ್ ದರ್ಬಾರಿಗೆ ನೀವು ಹೋಗ್ಬೇಕು ಅಂತ. ಘೋಷ ವಾಕ್ಯ ನಾ ಬಹಳ ಸಲ ಕೇಳಿದ್ದೀನಿ, ಯೇಸೂರು ಕೊಟ್ಟೆವು ಈಸೂರು ಕೊಡುವೆವು ಅಂತ. ಇದು ಈ ಸಂದರ್ಭದಲ್ಲಿ ಆಗಿದ್ದ ಇಲ್ಲ ದತ್ತಿ ಕೇಳಿದಂತ ಟೈಮ್ನಾಗ ಮೈಸೂರು ಮಹಾರಾಜರು ಹೇಳಿರೋ ಮಾತು ಇದು. ಯಾವ ತರ ಹೇಳಿದ್ರು ಅವರು? ಯೇಸೂರ ಕೊಟ್ಟೇನು ಕೇಳಿದ್ರೆ ಈಸೂರನ್ನ ನಾ ನಿಮಗೆ ಕೊಡಲ್ಲ, ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿ ದೇಶಕ್ಕಾಗಿ ದುಡಿದು ದೇಶಕ್ಕಾಗಿ ಮಡಿದ ಊರು, ಈಸೂರು ಕೊಡೋದಲ್ಲ, ಯಾವ ಊರು ಕೊಡಲ್ಲ, ಇನ್ನ ನಾವು ತಿರುಗಿದ್ರೆ ನಿಮ್ಮ ಮೇಲೆ ಬಹಳ ತೊಂದರೆ ಆಗ್ತತಿ, ಬಿಟ್ಟು ಹೋಗ್ರಿ ಅಂದ್ಮೇಲೆ ಮೈಸೂರು ಮಹಾರಾಜರ ಮಾತಿಗೆ ಬ್ರಿಟಿಷರು ಬಿಟ್ಟು ಅವರ ಊರಿಗೆ ತೊಲಗಿದ್ರು. ಈ ಮಾತಿನ ಪ್ರಕಾರ ಮೈಸೂರು ಸಂಸ್ಥಾನದ ಬೆಂಬಲ ಇತ್ತು ಅಂತಾನೆ ಆಯ್ತು. ಹೌದು ಸರ್, ಮೊದಲು ಅವ್ರ ಮಗು ಹುಟ್ಟಿದಾಗ ಬೆಂಬಲ ಕೊಟ್ಟರು, ಕೊನೆ ಮತ್ತೆ ದತ್ತಿ ಕೇಳಿದಾಗ ಈಸೂರು ಮೇಲೆ ಅಭಿಮಾನ ಬಂದು ಅವ್ರು ಮತ್ತೆ ಈಸೂರನ್ನ ಕೊಡೋದಲ್ಲ ನೀವು ಹೋಗ್ರಿ ಅಂತ ಮೈಸೂರು ಮಹಾರಾಜರು ಅವತ್ತು ಈಸೂರು ಮೇಲೆ ಸಪೋರ್ಟ್ ಮಾಡಿರೋದು. ಈಗಿನ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮವು ಮೈಸೂರು ಸಂಸ್ಥಾನದವರೆಗೂ ಹೆಸರು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿನ ಹೋರಾಟ ನಿಜಕ್ಕೂ ಶ್ಲಾಘನೀಯ. ಮಾಹಿತಿ ನೀಡಿದಂತ ಶಿವಣ್ಣರವರಿಗೆ ನಾವು ಹಾರ್ದಿಕ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು.